ಏಪ್ರಿಲ್ ಮೂರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಇರುಳು ಬಹಳ ಮಟ್ಟಿಗೆ ಕಳೆಯಿತು ಹಗಲು ಸಮೀಪವಾಯಿತು ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಕತ್ತಲೆಗೆ ಅನುಗುಣವಾದ ಕೃತ್ಯಗಳು ಅಂದರೆ ಅವುಗಳನ್ನು ತೀವ್ರವಾದ ತನಿಖೆಗೆ ಒಳಪಡಿಸಿದರೆ ಯಾವುದಾದರೂ ಆಗಲಿ ಬೆಳಕಿನಲ್ಲಿ ನಿರ್ದೋಷವಾಗಿ ಕಂಡುಬರುವುದು ಅವುಗಳಿಂದ ಆಗದು ಹೊಸ ಯುಗವು ಆರಂಭವಾಗಿ ಬಂದಲ್ಲಿ ಆಗಲೂ ಸಹ ಎದುರಿಸಿ ನಿಲ್ಲುವುದಕ್ಕೆ ಆ ಕೃತ್ಯಗಳಿಂದಾಗದು ಈಗ ನಾವೆಲ್ಲರೂ ಹೊಸ ಯುಗದಲ್ಲಿ ಅಧೀನರು ಹಳೆ ಯುಗಕ್ಕೆ ಸೇರಿದವರಲ್ಲ ಎಂಬುವುದನ್ನು ಮರೆಯಬಾರದು ಆದ್ದರಿಂದ ಬೆಳಕಿನ ರಾಜ್ಯವು ಸ್ಥಾಪನೆಯಾದ ನಂತರ ನಾವು ಆ ರಾಜ್ಯದ ನಾಗರಿಕರಾಗಿ ಸಾರ್ವಭೌಮನಾದ ಕ್ರಿಸ್ತೇಸುವಿಗೆ ಜವಾಬ್ದಾರರಾಗಿ ವರ್ತಿಸುವುದನ್ನು ಈಗಲೇ ಕಲಿಯುವಂಥವರಾಗಬೇಕು ಹೀಗೆ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವಲ್ಲಿ ಕತ್ತಲೆಯ ಪ್ರಭುವಾದ ಸೈತಾನನು ಹಾಗೂ ಅವನ ಕೃತ್ಯಗಳಿಗೆ ಮಾರ್ಗಗಳಿಗೆ ವಿರೋಧಿಗಳಾಗಿ ನಿಲ್ಲುವಂಥವರಾಗುತ್ತೇವೆ